ಕಲ್ಯಾಣ ಕರ್ನಾಟಕ ವೇದಿಕೆ ರೈತ ಘಟಕ ಹಾಗೂ ಕರ್ನಾಟಕ ಪ್ರಜಾಪರ ವೇದಿಕೆ ವತಿಯಿಂದ ಪ್ರವಾದಿ ಮಹಮ್ಮದ್ ಪೈಗಂಬರರ ಜನ್ಮದಿನದ ಪ್ರಯುಕ್ತ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವ ಶಾಂತಿಧಾಮ ಎಂಬ ವೃದ್ಧಾಶ್ರಮದಲ್ಲಿ ಆಲೂ ಬಿಸ್ಕೆಟ್ ಬ್ರೆಡ್ ಮತ್ತು ಸಿಹಿ ಹಂಚಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಲ್ಯಾಣ ಕರ್ನಾಟಕ ರೈತ ಘಟಕದ ಶಿರಹಟ್ಟಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ರಿಯಾದ್ ತಹಶೀಲ್ದಾರ್ ಅವರು ಇಸ್ಲಾಂ ಧರ್ಮದ ಪವಿತ್ರ ಪ್ರವಾದಿ ಮಹಮ್ಮದ್ ಪೈಗಂಬರರು ಪ್ರತಿಯೊಬ್ಬರೂ ತಮ್ಮ ತಂದೆ ತಾಯಿಗಳನ್ನು ಪ್ರೀತಿ ವಾತ್ಸಲ್ಯ ಮತ್ತು ವಿಶ್ವಾಸದಿಂದ ನೋಡಿಕೊಳ್ಳಬೇಕು. ಅವರ ಪಾದದಡಿ ಸ್ವರ್ಗವಿದೆ ಎಂಬ ಸಂದೇಶ ಸಾರಿದರು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಮನುಷ್ಯರು ತಮ್ಮ ತಂದೆ ತಾಯಿಗಳನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಂಡು ವೃದ್ಧಾಶ್ರಮಕ್ಕೆ ಬಿಡುವುದು ವಾಡಿಕೆಯಾಗಿದೆ. ದಯವಿಟ್ಟು ಯಾರು ಈ ರೀತಿ ಮಾಡಬೇಡಿ. ಇದರ ಕರ್ಮ ಫಲವನ್ನು ಇದೇ ಜನ್ಮದಲ್ಲಿ ಅನುಭವಿಸುತ್ತೀರಿ. ಪ್ರತಿಯೊಬ್ಬರು ತಮ್ಮ ಕೈಲಾದ ಸಹಾಯವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕೆಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಶಿರಹಟ್ಟಿ ತಾಲೂಕು ಕರವೇ ಸಂಚಾಲಕರಾದ ಸಂಜೀವ್ ಎಂ ಪೋತರಾಜು, ಕರ್ನಾಟಕ ಪ್ರಜಾಪರ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಅಸಂತ ಶಿಲ್ದಾರ್, ಈರಣ್ಣ ಗಂಟಿ, ಬಸವರಾಜ್ ಮಠಪತಿ ಮುಂತಾದವರು ಉಪಸ್ಥಿತರಿದ್ದರು. ಮುಸ್ತಾಕ್ ಅಲಿ ಕುದ್ರಿ, ಜೆಕೆ ನ್ಯೂಸ್ ಕನ್ನಡ, ಗದಗ್. ಪ್ರವಾದಿ ಮೊಹಮ್ಮದ ಜನ್ಮ ದಿನಾಚರಣೆ ವೃದ್ಧಾಶ್ರಮದಲ್ಲಿ ವಾಸಿಸುವಂತಹ ಹಿರಿಯ ನಾಗರಿಕರಿಗೆ ಸಿಹಿ ಹಂಚಿ ಅವರ ಜೊತೆ ಸಮಯ ಕಳೆದಾಯಿತು ಹಾಗೂ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವರಿಗೆ ಸ್ಪಂದನೆ ನೀಡಿ ಹಾಗೆ ನಮ್ಮ ಅಳಿಲು ಸೇವೆಯನ್ನು ಮಾಡಿ ಇದೇ ರೀತಿ ಹಿಂದುಳಿದಂತಹ ಜನಗಳು ತಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡಿ ಆ ಹಿರಿಯ ನಾಗರಿಕರಿಗೆ ಚೇತನ ನೀಡಬೇಕಾಗಿ ನನ್ನ ಒಂದು ಮಾಡುತ್ತೆ. ಇವರ ಜನ್ಮದಿನದ ನಿಮಿತ್ತ ನಮ್ಮ ಹಿರಿಯ ನಾಗರಿಕರ ಫಲಾನುಭವಿಗಳ ಒಂದು ವೃದ್ಧಾಶ್ರಮಕ್ಕೆ ಬಂದದ್ದು ನಮ್ಮ ಸಂತೋಷವನ್ನು ಉಂಟು ಮಾಡಿದೆ. ಮತ್ತು ಇದೇ ರೀತಿ ತಾವು ನಮ್ಮಲ್ಲಿ ಪದೇ ಪದೇ ಬಂದು ನಮ್ಮ ಸ್ವಲ್ಪ ತಮ್ಮ ಹಿತವಚನ ನಮಗೆ ಹೇಳಬೇಕು. ಹಿತವಚನ ಅನ್ನೋದಕ್ಕಿಂತ ಮುಂದಿನ ಬದುಕಿಗೆ ಒಂದು ಸ್ಫೂರ್ತಿದಾಯಕವಾಗ್ತಾರೆ ಅಂತೇಳಿ ಆಸೆ.